ಮೊದಲನೇ ಬಾರಿಗೆ ನನ್ನನ್ನು ಪರದೆ ಮೇಲೆ ತರಲಿಕ್ಕೆ ಆಲೋಕಿ ಒಂದು ವಿಭಿನ್ನವಾದ ಕಾನ್ಸೆಪ್ಟ್ ಮಾಡಿಲ್ಲ. ನಾವು ಯಾರು ಪರದೆ ಮೇಲೆ ಬರಲಿಕ್ಕೋಸ್ಕರ ಮಾಡಿಲ್ಲ. ನಾವು ಹುಟ್ಟಿ ಬೆಳೀತಾರೆ ರೈತರು ಬೆಳೆದಿರೋ ಅನ್ನ ತಿಂದು ರೈತರಿಗೋಸ್ಕರ ನಾವು ಒಂದೇನೋ ಒಂದು ಕೊಡುಗೆ ಕೊಡಬೇಕು ಅನ್ನೋ ಇಂಟೆನ್ಷನ್ ಇಟ್ಕೊಂಡು ಇದು ಮಾಡಿದ್ವಿ. ಅದಕ್ಕೆ ನಮ್ಮ ಬ್ಯಾನರಲ್ಲಾಗಲಿ ಇನ್ನೊಂದಾಗಲಿ ಯಾರು ಪ್ರೊಡ್ಯೂಸರ್ ಇಲ್ಲ, ಪ್ರೊಡಕ್ಷನ್ ನೇಮು ಇಲ್ಲ. ನಮ್ಮ ಉದ್ದೇಶ ರೈತರ ಪ್ರೊಡಕ್ಷನ್, ಅವ್ರು ಹಾಕೋ ಅನ್ನನೇ ನಾವು ಅದೇ ಪ್ರೊಡಕ್ಷನ್. ಸೊ ನಾವೆಲ್ಲ ಒಂದೇ, ನಾವು ರೈತರಿಂದ ನಾವಿರೋದು ಬದುಕಕ್ಕಾಗ. ಸೊ ರೈತ ಮೊದಲನೇ ಸ್ಥಾನದಲ್ಲಿ ಇರ್ತಾರೆ ಅನ್ನೋದು ಒಂದು ಉದ್ದೇಶಕ್ಕೆ. ಆ್ಯಂಡ್ ಇವತ್ತಿನ ಜನ್ರೇಷನ್ ನಮ್ಮ ಬ್ರದರ್ ಹೇಳ್ದಂಗೆ ಏನಾಗ್ತಪ್ಪ ಅಂತ ಚಿಕ್ಕ ಮಕ್ಕಳನ್ನ ಕೇಳಿದ್ರೆ, ನಾನು ಪೊಲೀಸ್ ಆಗ್ತೀನಿ, ಡಾಕ್ಟರ್ ಆಗ್ತೀನಿ, ಇಂಜಿನಿಯರ್ ಆಗ್ತೀನಿ, ಹೀರೋ ಆಗ್ತೀನಿ ಅಂತಾರೆ. ಬಟ್ ನನ್ನ ಉದ್ದೇಶ ರೈತ ಆಗ್ತೀನಿ ಅನ್ನೋದು ಬರಬೇಕು ಎಲ್ಲರ ಮನಸ್ಸಲ್ಲೂ, ನೆಕ್ಸ್ಟ್ ಜನ್ರೇಷನ್ ಮಕ್ಕಳಿಗೆ. ಸೊ ನಾವು ನಮ್ಮಿಂದನೇ ನಾವು ಶುರು ಮಾಡಬೇಕು ಪ್ರತಿಯೊಂದು. ನಾವು ಪ್ರಯತ್ನ ಏನು ಪ್ರಯತ್ನ ಮಾಡಿದೆ ಯಾವುದೂ ಆಗಲ್ಲ. ಮಕ್ಕಳು ಹೇಳಬೇಕು ಫಾರ್ಮಿಂಗ್ ಕರ್ಕೊಂಡೋಗು ಅಂತ. ಆ ಫೀಲು, ಆ ಕಾನ್ಸೆಪ್ಟು ನಮ್ಮ ಜನಕ್ಕೆ ಬರಬೇಕು. ಆಮೇಲೆ ಆ ಮೈಂಡ್ ಸೆಟ್ಟು ಬರಬೇಕು. ರೈತರು ಅನ್ನೋದು ಏನು, ರೈತ ಯಾವತ್ತು ಒಂದು ನಮ್ಮ ಏನು ಶಕ್ತಿ, ನಮ್ಮ ಉಸಿರು ಬೆಳಕು ಹೆಂಗಿರುತ್ತೋ ರೈತ ಆ ರೀತಿ ಗಮನ ಕೊಟ್ಕೊಂಡು ಅವ್ರನ್ನ ಯಾವತ್ತು ಗೌರವಿಸೋಣ ಅಂತ ಹೇಳ್ತಾ. ಆ್ಯಂಡ್ ನಾವೆಲ್ಲ ಯಾವಾಗಲೂ ರೈತರಿಗೋಸ್ಕರ ಗೌರವಗಳನ್ನ ಬೆಳೆಸೋಣ. ರೈತರ ಯಾವತ್ತು ನಮ್ಮ ದೇಶದಲ್ಲಿ, ಭಾರತದಲ್ಲಿ ಪ್ರೀತಿಗೆ ಫಸ್ಟ್ ಪಾತ್ರ ಆಗ್ತೀವಿ ಅಂತೇವೆ. ಆ ಪಾತ್ರ ಅನ್ನೋದನ್ನು ರೈತಯಿಂದನೇ ಶುರು ಮಾಡೋಣ. ಅಲ್ಲಿಂದ ಎಲ್ಲ ಒಬ್ಬ ಮನುಷ್ಯರಾಗಿ ನಾನು ಅಂತ ಇರೋದು ಬೇಡ, ನಾವು ಅಂತ ಇರೋಣ, ಎಲ್ಲರಿಗೂ ಒಳ್ಳೇದು ಮಾಡೋಣ. ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್.